ಇವಾಗ ನೋಡ್ರಿಪ್ಪ ಬೀಫ್ ಫಾತಿಮಾರ್ ಇದ್ದಾರೆ, ಬೀಫ್ ಫಾತಿಮಾರ್ ಬರಾಗತ್ತೀರಿ. ಯಾರೆಲ್ಲ ಬೀಫ್ ಫಾತಿಮಾರ್ ದರ್ಶನ ತಗೋಬೇಕಂತಂತ ಹೇಳಿ ನನಗ ಕಮೆಂಟ್ ಮಾಡಿದ್ರಿ. ಬೀಫ್ ಫಾತಿಮಾರ್ ಬರ್ತಾರ ಇವಾಗ, ನಾವು ತೋರಿಸ್ತೀವ್ರಿ ಮೊಬೈಲ್ ಒಳಗ. ನೋಡ್ರಿ ಅವ್ರ ದರ್ಶನ ತಗೋರಿ. ಯಾರೆಲ್ಲ ಏನೇನ್ ಬೇಡ್ಕೋಬೇಕನ್ನಾಗತ್ತೀರಿ ಬೇಡ್ಕೋರಿ, ಆ ದೇವ್ರು ಎಲ್ಲ ನೆರವೇರಿಸಿ ಅಂತೇಳಿ ನಾನು ಬೇಡ್ಕೊತೀನಿ. ನೋಡ್ಬೋದ್ರಿ ಇಲ್ಲಿ ಬೀಫ್ ಫಾತಿಮಾರ್ ಎಬ್ಬಿಸ್ತಾರ ಅಂತ ಹೇಳಿದ್ರ ಜನ ಉಣಕಲ್ಲು ಪೂರಾ ಇಲ್ಲೇ ಇರ್ತಾರ ನೋಡ್ರಿ ಮಂದಿ ಎಲ್ಲ ಫುಲ್. ಇಲ್ಲೆಲ್ಲ ನೋಡ್ಬೋದ್ರಿ ತಡ ಅಲ್ಲಂತ್ರ ದರ್ಗಾದ ಮುಂದೆ ಹೇಳಿಕೆ ಹೇಳ್ತಾರ್ರಿ. ಲೋಗನ ಕೈ ಬಿಡಂಗ ಇಲ್ರಿ ಬೀಫ್ ಫಾತಿಮಾರಿಗೆ. ಬಂದ್ರು ಬಂದ್ರು ನೋಡ್ರಿಪ್ಪ, ಬಂದ್ರು ನೋಡ್ರಿಪ್ಪ ಬೀಫ್ ಫಾತಿಮಾರ್ದ. ಬಹಳ ವಜ್ಜಿವ ಉಡಿ ಗಿಡಿ ಎಲ್ಲ ಕಟ್ಟಿ ಬಿಡ್ತಾರ, ಅವ್ರಿಗೆ ಹೊತ್ಕೊಳ್ಳೋರಿಗೆ ಬಹಳ ಕಷ್ಟ. ಯಾಕಂದ್ರ ಉಡಿ ಎಲ್ಲ ಇರ್ತಾವ ವಜ್ಜೆ ಆಗ್ಬಿಡ್ತೈತಿ. ದೊಡ್ಡ ದೊಡ್ಡ ಹಾರ ಹಾಕಿರ್ತಾರ, ಇವತ್ತ ಮಕನ ಕಟ್ತಾರ, ಇವತ್ತ ಫುಲ್ ಅಂದ್ರ ಫುಲ್ ಇದಾಗ್ಬಿಡ್ತೈತಿ. ನಮ್ಮ ಉಣಕಲ್ ಬೀಬಿ ಫಾತಿಮಾರ್ ಸವಾರಿ ಅಂದ್ರ ಈ ತರ ಇರ್ತದ ನೋಡ್ರಿ ಫ್ರೆಂಡ್ಸ್. ಹಂಗೊಂಡ್ರಲ್ಲ ಅಪ್ಪ ಅಲ್ಲಿ ಮಟ್ಟ ಹೋಗಿ ಹೊಳೆ ಬರ್ತಾರ. ಹೌದನ, ಹೊಳ್ಳಿದ್ರೊಳ ಮತ್ತ ನೋಡ್ರಿಪ್ಪ ಇಲ್ಲಿ ಜನ ಜಾತ್ರೆ ನೋಡ್ರಿ ಇವತ್ತ ನಮ್ಮ ಉಣಕಲ್ನಾಗ. ಇವತ್ತ ಇದ್ದಂತ ಸ್ಥಳ ಮತ್ತ ನಾಳೆ ನೋಡ್ರಿ ನಾಡ್ದ, ಇವತ್ತೊಂದಿನ ನಾಳೊಂದಿನ ನೋಡಕ್ ಎರಡ್ ಕಣ್ಣು ಸಾಲ್ದ ನೋಡ್ರಿಪ್ಪ. ನಮ್ ಬೀಫ್ ಫಾತಿಮಾರ್ ಸವಾರಿ ಬೀಬಿ ಫಾತಿಮಾ ಮತ್ತ ಹಸನ್ ಹುಸೇನ್ ಸ್ವಲ್ಪ ಮೆಲ್ಕ್ ಮಾಡ್ತೀವಿ ನೋಡ್ಬೋದ್ರಿ. ನೀವು ಬೀಫ್ ಫಾತಿಮಾರಿಗ್ರಿ ಈ ತರ ಸವಾರಿ ಹೇಳ್ತೈತ್ ನೋಡ್ರಿಪ್ಪ. ಇಲ್ಲಿ ಆಡು ದಿನ ನಮ್ಮ ಉಣಕಲ್ನಾಗ ನೋಡ್ರಿ, ಯಾರೆಲ್ಲ ನೋಡ್ಬೇಕು ಬೀಬಿ ಫಾತಿಮಾಗ ಅಂತೇಳಿ ಎಲ್ಲೆಲ್ಲೋ ಕುಂತ ಕಮೆಂಟ್ ಮಾಡಿದ್ದೀರಿ. ನೀವು ನೋಡ್ರಿ ಬೀಬಿ ಫಾತಿಮಾರಿಗ್ರಿ. ಇವ ನೋಡ್ರಿಪ್ಪ ಅಲ್ಲಿ ನಮ್ಮನೆ ಕಡೆ ಹೋಗ್ತಾರ ನೋಡ್ರಿ ಇವರು. ಇಲ್ಲಿ ನೋಡ್ರಿಪ್ಪ ಇವಾಗ ಬೀಫ್ ಫಾತಿಮಾರಿ ಇಲ್ಲಿ ಬರ್ತಾರ್ರಿ. ಯಾಕಂದ್ರೆ ಇಲ್ಲಿ ತಾಬೂತ್ ಇರ್ತತಲ್ರಿ, ಇಲ್ಲಿ ನಮ್ಮ ಮನೆ ಕಡೆದ ಮನೆ ಐತಲ್ರಿ, ಇಲ್ಲಿ ಅವ್ರ ಮನ್ಯಾಗ ತಾಬೂತ್ ಕುಂದಿರ್ತಾವ್ರಿ. ಇಲ್ಲಿ ಎಲ್ಲ ದೇವ್ರು ಬಂದು ಇಲ್ಲಿ ಭೇಟಿಯಾಗ ಮತ್ತೆ ಮುಂದೆ ಹೋಗೋದ್ರಿ. ಈಗ ಬೀಫ್ ಫಾತಿಮಾರ್ ಇಲ್ಲೇ ಬರ್ತಾರ್ರಿ, ನಾವು ಲಗೋನ ಮುಂದೆ ಬಂದು ಮತ್ತೆ ಇಲ್ಲಿ ಮನೆ ಕಡೆ ತಗೊಂಡ್ರ ಆತು ವಿಡಿಯೋ ಅಂತೇಳಿ ನಾ ಇಲ್ಲಿ ಬಂದೆ ರೀ ಲಗೋನ. ಇವ ನೋಡ್ರಿಪ್ಪ ಇಲ್ಲಿ ಬೀಬಿ ಫಾತಿಮಾರ್ ಬಂದ್ರೆ ನೋಡ್ರಿ ನಮ್ಮ ಮನೆ ಕಡೆ. ಅಲ್ಲಿ ಹೇಳಕ್ಕೆ ಹೇಳಕ್ ನಿಂದಿರ್ಸಿರ್ಬೋದ್ರಿ. ಈಗ ನೋಡ್ರಿ ಇಲ್ಲಿ ಫಾತಿಮಾ ಕೊಡಿಸ್ಕೊಂಡು ಮತ್ತೆ ಹೊಳೆ ಹೋಗ್ತಾರ್ರಿ. ಮತ್ತೆ ಸವಾರಿ ಚೇಂಜ್ ಮಾಡ್ತಾರ್ರಿ. ನೂರ ಮತ್ತೆ ಹೊತ್ಕೊಳತಾನ ಹೌದಾ? ಇದೇ ದೇವ್ರನ್ನ ಹ್ಮ್ ನೋಡ್ರಿಪ್ಪ ಇಲ್ಲಿ ಸವಾರಿ ಚೇಂಜ್ ಮಾಡಿದ್ರೆ ನಮ್ಮ ನೂರಮ್ಮದ ತಗೊಂಡ ನಂತರ ದೇವ್ರಿಗೆ. ಮಕ್ಕಳನ್ನ ಮುಟ್ಟಿಸ್ತಾರ್ರಿ. ಇವಾಗ ನೋಡ್ರಿಪ್ಪ ಇಲ್ಲಿ ಫಾತಿಮಾ ಕೊಡಿಸ್ಕೊಂಡು ಹೊಂಟ್ರ ನೋಡ್ರಿ ಬೀಫ್ ಫಾತಿಮಾರ್.
ಸುಮ್ಮನೆ ಈತ ಅದಿರೋಳು ಮೊಲಾಲಿ ಹಾ ಮೊಲಾಲಿ ಅದ್ದಾರ ಬಂದ ನೋಡಿ ಇವ ನೋಡ್ರಿಪ್ಪ ಇಲ್ಲಿ ಬಿಬಿ ಫತಿಮಾರು ಬಂದು ಹೋದ್ಮೇಲೆ ಮೌಲಲ್ಲಿ ಯಾರು ಬಂದಾರ ನೋಡ್ರಿ ಈಗ ಅವರು ಹೇಳ್ತಾರ್ರಿ ಇವತ್ತು ಬಿಬಿ ಫತಿಮಾರ್ ಜೋಡಿ ಅವ್ರದ್ದಂತ್ರ ದೊಡ್ಡ ಪಂಜೆ ರೀಪ್ಪ ಮೌಲಲ್ಲಿ ಅವ್ರದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾದ್ರು ಟೀ ಕಾಫಿ ಆಯ್ತು ಅಂತ ಅನ್ಕೊಂತೀನಿ ನಾನು ನಮ್ದೇನಿಲ್ಲ ನೋಡ್ರಿಪ್ಪ ಯಾಕಂದ್ರೆ ಇವತ್ತು ಶುಕ್ರವಾರ ರೀ ನಾನು ಇವತ್ತು ಕತ್ತಲು ರಾತ್ರಿ ರೀ ಇವತ್ತು ಒಂದು ಇಬ್ಬರಿಗೆ ಉಡಿ ಕಟ್ಟಬೇಕಂತೇಳಿ ಪಾಪ ಅವರು ಉಡಿದು ಅದೇ ಹಾಕ್ಯಾರ್ರಿ ನಮ್ಮದು ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್ ಹೇಳ್ಕೊಂಡಾರೆ ನನ್ನ ಹತ್ರ ಅವರ ವಿಡಿಯೋಳಗೆ ಹೇಳಬೇಡ್ರಿ ಅಂತ ಹೇಳ್ಯಾರಿ ಇವತ್ತು ನಾನು ಅವ್ರಿಗೋಸ್ಕರ ಇವತ್ತು ಬೆಳಿಗ್ಗೆ ಜಲ್ದಿ ಎದ್ದು ಇವತ್ತು ಈಗ ಸ್ನಾನ ಮಾಡಿ ನಾನು ಬಿ ಪದವಿ ದರ್ಗಾಕ್ಕೆ ಹೋಗ್ತೀನಿ ರೀ ಫಸ್ಟ್ ಅಮ್ಮನ ಕಡೆ ಹೋಗ್ತೀನಿ ರೀ ಅಮ್ಮ ಕಡೆ ದುವಾ ಮಾಡಿಸ್ಕೊಂಡು ಆಮೇಲೆ ಅದನ್ನು ತೊಗೊಂಡು ಹೋಗಿ ಅಲ್ಲಿ ದೇವ್ರಿಗೆ ಹೋಗಿ ಕಟ್ಟಿ ಬರ್ತೀನಿ ರೀ ಅವ್ರದ್ದು ಹೆಸರನ್ನು ಮತ್ತು ಅವ್ರ ಇಬ್ಬರದಾದ್ರಿ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಯಾರೆಲ್ಲ ಕಮೆಂಟ್ ಹಾಕಿದ್ರಿ ನಮಗೆ ಮಕ್ಕಳಾಗಿಲ್ಲ ನಮಗೆ ಮನೆ ಇಲ್ಲ ನಮಗೆ ಕೆಲಸ ಇಲ್ಲ ನಮ್ಮ ಮನೆಯೊಳಗೆ ಭಾಳ ತೊಂದರೆ ಐತಿ ಅಂತಂದು ಭಾಳ ಮಂದಿ ಕಮೆಂಟ್ ಹಾಕಿದ್ರು ಫ್ರೆಂಡ್ಸ ನಮಗೆ ಕೆಲಸದೊಳಗೆ ಯಾರು ಕಮೆಂಟನ್ನು ನಮಗೆ ಬರ್ಕೊಳಕ್ಕಾಗಲಿಲ್ಲ ರೀ ಸೊ ಅದರ ಸಂಬಂಧ ಇವಾಗ ನಾ ಏನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ಲಾಗಿ ನಮ್ಮ ಸಬ್ಸ್ಕ್ರೈಬರ್ ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡ್ರಿ ಅವ್ರಿಗೆಲ್ಲರಿಗೂ ನಾನು ಮಕ್ಕಳಾಗಲಿ ಅಂಥೇಳಿ ನನ್ನ ಕಡೆಯಿಂದ ನಾನು ತೊಟ್ಲ ಕರ್ತೀನಿ ರೀ ಆಮೇಲೆ ಯಾರಿಗೆಲ್ಲ ಪ್ರಾಬ್ಲಮ್ ಎಲ್ಲ ಅದಾವೆ ರೀ ಅವ್ರಿಗೋಸ್ಕರ ನಾನು ಲಾಡಿ ಕಟ್ತೀನಿ ರೀ ಫ್ರೆಂಡ್ಸ ಮತ್ತು ಯಾರಿಗೆಲ್ಲ ಆರಾಮಿಲ್ಲ ಅವ್ರಿಗೆ ಆರಾಮಾಗಲಿ ಕುದುರೆ ಹಂಗೆ ಇಡಪ್ಪ ಅಂತಂದೇಳಿ ಅವ್ರ ಹೆಸರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಹೆಸರಲ್ಲಿ ಅಂಥೇಳಿ ಕುದುರೆ ಕೊಡ್ತೀನಿ ರೀ ನಾನು ಈಗ ಅದಕ್ಕೆ ಈಗ ನಾನು ಫಸ್ಟ್ ಉಷ್ಮಾಶಲ್ಲಿ ದರ್ಗಾಕ್ಕೆ ಬಂದಿನಿ ರೀ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅಲ್ಲಿ ಅಂಗಡಿ ಕಡೆ ಅಮ್ಮನ ಕಡೆ ಉಡಿ ಅದನ್ನೆಲ್ಲ ತೊಗೊಂಡು ಹೋಗಿ ಅವ್ರದ್ದು ಕಟ್ಟಿ ಬರ್ತೀನಿ ರೀ ಫ್ರೆಂಡ್ಸ್ ಪ್ರಾಬ್ಲಮ್ ಎಲ್ಲ ಅವ್ರಿಗೆ ದರ್ಗಾದಾಗ ಕುತ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಬಿಬಿ ಫತಿಮಾರಿಗೆ ಅವರು ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡು ನಮ್ಮ ಮೇಲೆ ಆಮೇಲೆ ಬಿಬಿ ಫತಿಮಾನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲೇ ಕಟ್ರಿ ನೀವು ಉಡಿ ಅಂಥೇಳಿ ನಮಗೆ ದುಡ್ಡನ್ನು ಹಾಕ್ಯಾರ್ರಿ ಅವರು ಈಗ ಅವ್ರ ಹೆಸರಲ್ಲೇ ನಾನು ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಲಿ ಹೋಗಲಿ ಎಲ್ಲ ಚಲೋ ಆಗಲಿ ಮುಂದಿನ ವರ್ಷ ಅನ್ನೋದ್ರಾಗ ಯಾರಿಗೆಲ್ಲ ಮಕ್ಕಳಿಲ್ಲ ಮಕ್ಕಳಾಗಲಿ ಬಿಬಿ ಫತಿಮಾರ ದರ್ಗಾಕ್ಕೆ ಬರಲಿ ಅವರು ಪಾಪನ ಎತ್ಕೊಂಡು ಮತ್ತು ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗಲಿ ಅವರು ಬಂದು ಬಿಬಿ ಫತಿಮಾರಿಗೂ ಸಕ್ಕರೆ ಒದಿಸ್ಕೊಂಡು ಹೋಗಲಿ ಒಟ್ಟು ಅವ್ರು ಬರೋ ವರ್ಷ ಅನ್ನೋದ್ರೊಳಗೆ ಅವ್ರು ಏನೆಲ್ಲ ಪ್ರಾಬ್ಲಮ್ ಇದ್ವು ಈ ವರ್ಷ ಎಲ್ಲ ಸಾಲ್ವ್ ಆಗಿ ಎಲ್ಲರೂ ಖುಷಿಲಿಂತ ಮುಂದಿನ ವರ್ಷ ಬಿ ಫತಿಮಾಗೆ ಬಂದು ಬೆಟ್ಟೆಯಾಗಿ ಅವ್ರಿಗೆ ಸಕ್ಕರೆ ಊದಿಸ್ಕೊಂಡು ಹೋಗಲಿ ಅಂತೇಳಿ ಬೇಡ್ಕೊಂಡು ಫ್ರೆಂಡ್ಸ ನಾನೀಗ ಉಡಿ ಕಟ್ಟಿ ಬರ್ತೀನಿ ರೀ ಹೋಗಿ ಬರೀ ಇವಾಗ ಬಿಬಿ ಫತಿಮಾ ದರ್ಗಾಕ್ಕೆ ಹೋಗೋಣ ರೀ ಅಮ್ಮ ನಿನ್ನೆ ನಮಗೆ ರಾಯಚೂರ್ಲಿಂದ ಫೋನ್ ಮಾಡಿದ್ದೆ ರೀ ಅವರು ಪರೀಕ್ಷೆ ಬರೋಕೆ ಹೊಂಟಾರಂತ್ರಿಪ್ಪ ಡಾಕ್ಟ್ರ್ ಪರೀಕ್ಷೆ ಅದಾವಂತ್ರಿ ಅವ್ರು ಆ ಪರೀಕ್ಷೆದೊಳಗೆ ಫಸ್ಟ್ ಕ್ಲಾಸ್ ಬರಲಿ ಅಂಥೇಳಿ ಅವ್ರಿಗೆ ಉಡಿ ಕಟ್ಟಬೇಕಂತ್ರಿ ಮತ್ತು ಗೋಡೆ ಕೊಡ್ಬೇಕಂತ್ರಿ ಈಗ ಅವ್ರಿಗೆ ನೀವು ದುವ ಮಾಡಿ ಕೊಡಮ್ಮ ಅವ್ನು ಹೋಗಿ ನಾನು ಕಟ್ಟಿ ಬರ್ತೀನಿ ರೀ ಬಿ ಫತಿಮಾರಿಗೆ ರೀ ಅವ್ರ ಪರೀಕ್ಷೆದೊಳಗೆ ಫಸ್ಟ್ ಕ್ಲಾಸ್ ಬಂದ್ರ ಅಂದ್ರೆ ಮತ್ತೆ ಮುಂದಿನ ವರ್ಷ ಬಂದು ಹೋಗ್ತಾರಂತ್ರಿ ಅವರು ಅದ್ರೊಳಗೆ ಎರಡು ಗೋಡೆ ಹಾಕಮ್ಮ ಹಾಕಿರಿ ಅಮ್ಮ ನಿನ್ನೆ ರಾತ್ರಿ ರೀ ಅವ್ರಿಗೆ ಮೆಸೇಜ್ ಮಾಡೋ ಸ್ವಲ್ಪ ಲೇಟ್ ಆಗೈತೆ ಅಂತೇಳಿ ನಮಗೆ ಮೆಸೇಜ್ ಮಾಡಿದ್ರಮ್ಮ ಮೇಘ ಅನ್ನೋರು ಅವರು ಅವ್ರು ನಮಗೆ ವಿಡಿಯೋದಾಗ ಅದೇನು ತೊಗೊಬಾರ್ರಿಪ್ಪ ಹೆಸರು ಅಂತಂದು ಹೇಳಿದ್ರೆ ಅವ್ರ ಊರ ಹೆಸರನ್ನ ಹಾಕಿಲ್ರಿ ಅದಕ್ಕೆ ಅವರು ಮಕ್ಕಳಾಗಿಲ್ಲ ಅಂತಮ್ಮ ಅವರಿಗೆ ಅವ್ರಿಗೂ ಮಕ್ಕಳಾಗಲಿ ಅಂಥೇಳಿ ಅಮ್ಮ ಅವ್ರಿಗೂ ಒಂದು ಉಡಿ ಕೊಡ್ರಿ ಉಡಿ ಹೋಗಿ ಕಟ್ಟಿ ಬರ್ತೀನಿ ರೀ ನಾ ಬಿ ಫತಿಮ ಬೇಡ್ಕೊಂಡು ಇಲ್ಲಿ ನೀವು ದುವ ಮಾಡಿ ಕೊಡಮ್ಮ ಹಾಂ ಹಾಂ ರೀ ನೋಡ್ರಿಪ್ಪ ಈ ವರ್ಷ ನಾವು ಬೇಡ್ಕೊಂಡು ಹೋಗಿ ಕಟ್ಟಿ ಬರ್ತೀವಿ ರೀ ಮುಂದಿನ ವರ್ಷ ಪಾಪ ಆಕತ್ರಿ ಪಾಪನ ಕರ್ಕೊಂಬಂದು ನೀವು ಮತ್ತೆ ತಾಯಿಗೆ ಉಡಿ ಕಟ್ಟಿ ಹೋಗ್ರಿ ನೀವು ಇವಾಗ ನೋಡ್ರಿಪ್ಪ ನಾನು ಇಲ್ಲಿ ಉಡಿ ಅದನ್ನು ತೊಗೊಂಡು ದರ್ಗಾಕ್ ಹೊಂಟೀನಿ ರೀ ಮತ್ತೆ ಇಲ್ಲಿ ತೊಟ್ಲು ಮತ್ತು ಲಾಡಿ ತೊಗೊಂಡು ಹೊಂಟೀನಿ ರೀ ನಾನು ಅವೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಸಂಬಂಧ ಕಟ್ಟಿ ಬರ್ತೀನಿ ರೀ ನಾನು ಯಾರಿಗೆಲ್ಲ ಮಕ್ಕಳಾಗಿಲ್ಲ ಅವ್ರ ಹೆಸರಲ್ಲ ತೊಟ್ಲ ಕಟ್ತೀನಿ ರೀ ನಾನು ಆಮೇಲೆ ಲಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಲಾಡಿನೂ ಕಟ್ಟಿ ಬರ್ತೀನಿ ರೀ
ತಮ್ಮನ್ನ ಬಾ ಈಗ ಹೊಂಟೆ ನೋಡ್ರಿ ನಮ್ಮ ದರ್ಗಾದೊಳಗೆ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಹೋಗಿ ಅವ್ರ ಕೈಯಾಗೆಲ್ಲ ಬೇಡ್ಕೊಂಡು ಕೊಡ್ತೀನಿ ರೀ. ಅವ್ರು ಅಲ್ಲಿ ದರ್ಗಾದೊಳಗೆ ಕಟ್ತಾರೆ ರೀ, ಬರೀ ಹೋಗೋಣ ರೀ. ಇವ ನೋಡ್ರಿ ನಾನು ದರ್ಗಾಕ್ಕೆ ಹೋಗಿ ಮನೆಗೆ ಬಂದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕೆ ಅಲೌ ಇಲ್ಲ ರೀ, ಕೊಡಲಿಲ್ಲ ರೀ. ಅಲ್ಲಿ ಬ್ಯಾಡ ಅಂತಂದು ಹೇಳಿದೆ ನಾನಿಲ್ಲ ವೀಡಿಯೋ ತೊಗೊತಿದ್ದೆ ರೀ. ನಾನು ಅವ್ರ ಹೆಸರು ಹೇಳಿ ಉಡಿ ಕಟ್ಟೋದು ಅದನ್ನೆಲ್ಲ ಅವರು ವೀಡಿಯೋ ಮಾಡೋಕೆ ಕೊಡಲಿಲ್ಲ ರೀ, ಹಾಗಾಗಿ ನಾನು ತೊಗೊರ್ಲಿಲ್ಲ ರೀ. ನಾನು ನೋಡ್ರಪ್ಪ ಎಲ್ಲರ ಸಂಬಂಧ ಬೇಡ್ಕೊಂಡು ಲಾಡಿ ಕಟ್ಟಿದ್ದೆ ರೀ. ಮಕ್ಕಳಾಗಿಲ್ದವ್ರಿಗೆ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಮಕ್ಕಳಾಗಿಲ್ಲ ಅವ್ರಿಗೆ ಮಕ್ಕಳು ಕೊಡೋ ದೇವ್ರೆ ಅಂಥೇಳಿ ನಾನು ಬೇಡ್ಕೊಂಡು ಅವ್ರಿಗೆ ಸಂಬಂಧ ತೊಟ್ಲ ಕಟ್ಟಿದ್ದೆ ರೀ. ಮತ್ತು ಯಾರಿಗೆಲ್ಲ ತೊಂದರೆಗಳದಾವೆ ಮನೆ ಒಳಗೆ ಮತ್ತು ಅವ್ರಿಗೇನು ಕೆಲಸ ಆಗಬೇಕು ಅಂತಂದು ಹೇಳಿ ಅವ್ರ ಸಂಬಂಧನೂ ನಾನು ಬೇಡ್ಕೊಂಡು ಲಾಡಿ ಕಟ್ಟಿದ್ದೆ ರೀ ಫ್ರೆಂಡ್ಸ್. ಈಗೆಲ್ಲ ಕಟ್ಟಿ ನಾನು ನಿಮ್ಮ ಸಂಬಂಧ ಎಲ್ಲ ಬೇಡ್ಕೊಂಬಂದೀನಿ ರೀ ನಾನು. ಸೊ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ರೀ ಮುಂದಿನ ವರ್ಷ ಅನ್ನೋದ್ರೊಳಗೆ. ಈಗ ನೋಡ್ರಪ್ಪ, ಅಮ್ಮರಿಗೆ ಹೋಗಿ ನಾಷ್ಟ ಮಾಡ್ಕೊಂಡು ಹೋಗಿ ಉಪ್ಪಿಟ್ಟು ಕೊಟ್ಟು ಬಂದೆ ರೀ ಅವ್ರಿಗೆ ನಾಷ್ಟ ಮಾಡೋಕೆ. ಮತ್ತು ಜಲ್ದಿ ಬರ್ರಿ ಬಂದ್ರಮ್ಮ, ಹ್ಞೂ ಬರ್ತಿ ತೊಗೊರಿ ಜಲ್ದಿನ. ಮತ್ತು ಫಾತ್ಯಂಗೆ ಒಂದು ಸ್ವಲ್ಪ ಅಡುಗೆ ಮಾಡಿ ಜಲ್ದಿನ ಫಾತ್ಯಂಗೆ ಕೊಡಿಸ್ಕೊಂಬಂದು ಬರ್ತಿ ತೊಗೊರಪ್ಪ ಅಂತ ಹೇಳಿ ಬಂದೆ ರೀ. ಇಲ್ಲಿಗ ನಾನು ಮಸಾಲೆ ಹಾಕಿ ಕೊಡ್ತೀನಿ ರೀ ಅಡುಗೆ ಮಾಡೋಕೆ. ಇದು ಅನ್ನದ ಮಸಾಲೆ, ಇದು ಸ್ವಲ್ಪ ಆಲೂಗಡ್ಡೆ ಸಾರ್ಗತ್ತೆ. ಮತ್ತು ಅನ್ನದ ಜೋಡಿ ಬೇಕಲ್ಲ ಸಾರು, ಅದು ಸ್ವಲ್ಪ ಸಾರು ಮಾಡೋಕೆ ಮಸಾಲೆ ಹಾಕ್ತೀನಿ ರೀ. ಏನಿದೆ ಮನೆಯಾಗ ವ್ಯಾಪಾರ? ಮನೆಯಾಗ ವ್ಯಾಪಾರ ಅಲ್ಲ ರೀ, ಅಲ್ಲಿ ಒಂದು ಹುಡುಗಿಗೆ ತೂಕ ಸಕ್ಕರೆ ಕೊಡ್ತೀವಿ ಅಂತ ಹೇಳಿ ಬೇಡ್ಕೊಂಡ್ರಂತ್ರ ಅವ್ರು. ಮಕ್ಕಳು ಜಲ್ದಿ ಆಗಿದ್ದಿಲ್ಲಲ್ರಿ, ಒಂದ್ ಮಗರ್ ಏನಾತಂದ್ರ ನಾವು ಹುಟ್ಟಿದ್ದು ಕೂಸಿದ ತೂಕ ಸಕ್ಕರೆ ಕೊಡ್ತೀವಿ ಅಂತ ಬೇಡ್ಕೊಂಡ್ರಂತ್ರಿ. ಈಗ ಹುಡುಗಿಗ ದೊಡ್ಡದಾಗೈತ್ರಿ, ಈಗ 12 kg ಐತ್ರಿ ಈಗ ಹುಡುಗಿ, ಅದಕ್ಕೆ 12 kg ಸಕ್ಕರೆನ ತೂಕ ಕೊಡತ್ತಾರ ಅವ್ರು ಬೀಫ್ ಹತ್ತಿ ದರ್ಗಾಕ್ರಿ. ಅದ ನಮ್ಕಡೆನ ತಗೊಳತ್ತಾರ್ರಿ. ಅಮ್ಮ ಮನೆಯಾಗ ಐತವ ಸಕ್ಕರೆ, ಇಲ್ಲಿ ಮಳೆ ಬಂದದ್ಕ ನಾವು ತಗೊಂಬಂದಿಲ್ಲ ಅಂಗಡಿಯಾಗ, ತೂಕ ಮಾಡ್ಕೊಡ್ರಿ ಅಂದ್ರೆ ಅದಕ್ಕೆ ನಾವು ತೂಕ ಮಾಡ್ಕೊಡತ್ತೀನಿ. ಹೌದಾ? ಸೊ ಈಗ ಅವ್ರದ ಅಂದ್ರೆ ಅವ್ರದ ಇಡರಿಕೆ ಪೂರಾಗೈತಿ, ಅಂದ್ರೆ ಅವ್ರ ಹರಕೆ ಪೂರ ಆಗೈತಿ. ಸೊ ಹಿಂಗಾಗಿ ಅವ್ರ ಮಗುವಿನ ತೂಕದ್ದು ಸಕ್ಕರೆ ಕೂಡ ಆಗ್ತಾರ. ಈಗ ನೋಡ್ರಿಪ್ಪ, ನಾನು ಸಕ್ಕರೆ ತೂಕ ಮಾಡಿಕೊಟ್ಟೆ ರೀ. ಈಗ ರೀ ನಾವು ದರ್ಗಾಕ್ ಹೋಗ್ತೀವ್ರಿಪ್ಪ. ಈಗೆಲ್ಲ ಅಡಿಗೆ ರೆಡಿ ಆಗೈತ್ರಿ, ನಮ್ಮಕ್ಕನ ರೆಡಿ ಮಾಡಿದ್ರೆ. ಯಾಕಂದ್ರೆ ಮನೆಯಾಗ ಹಿರಿಯರು ಇರ್ಬೇಕಾದ್ರೆ ಈಗ ಅವರ ರೆಡಿ ಮಾಡ್ತಿರ್ತಾರ್ರಿ. ಆಮೇಲೆ ನಾವು ಸಣ್ಣರ ಅವ್ರ ಹಿಂದೆ ಹೋಗೋದ್ರಿ. ಈಗ ಅವರೆಲ್ಲ ರೆಡಿ ಮಾಡ್ಯಾರ್ರಿ. ಈಗ ಬೀಫ್ ಅತ್ತೆ ಮತ್ತು ದರ್ಗಾಕ ಶರ್ಬತ್ತು ಮತ್ತು ಬಾಸನ್ನ ತೊಗೊಂಡು ದರ್ಗಾಕ್ ಹೋಗಿ ಬರ್ತೀವ್ರಿ. ಈಗ ನೋಡ್ರಿ ಇಲ್ಲಿ ಒಗ್ಗರಣೆ ಅನ್ನ ರೆಡಿ ಆಗೈತ್ರಿ. ಆಮೇಲೆ ಇಲ್ಲಿ ಮಸಾಲೆ ಹಾಕಿ ಬದ್ನಿಕಾಯಿ ಪಲ್ಯ ಮಾಡಿರ್ತೀರಿ, ಅದೇ ಈ ಥರ ಎಡಿಗೆರೆ. ಆಮೇಲೆ ಇಲ್ಲಿ ಇದು ಶರ್ಬತ್ ರೀ, ಇಲ್ಲ ನೋಡ್ರಿ ಶರ್ಬತ್. ಈಗ ಇದನ್ನೆಲ್ಲ ಒಂದು ಚರ್ಗಿಗಳು ಹಾಕೊಂಡು ಹೊಕ್ಕೀವಿ ರೀ. ಈಗ ನೋಡ್ರಪ್ಪ, ನಾವು ದರ್ಗಾಕ್ ಹೊಂಟೀವಿ ರೀ. ಅಮ್ಮ ಮನೆಗೆ ಬಂದಿದ್ದೆ ರೀ, ಅದಕ್ಕೆ ಈಗ ಅಮ್ಮನ ಕರ್ಕೊಂಡು ನಾವು ಹೊಂಟೀವಿ ನೋಡ್ರಲ್ಲ. ಅಮ್ಮನ ಅಂಗಡಿ ಬಿಟ್ಟು ನಾವು ದರ್ಗಾಕ್ ಹೋಗಿಬರ್ತೀವ್ರಿ. ಈಗ ನೋಡ್ರಿ ಇಲ್ಲಿ ದರ್ಗಾಕ್ ಬಂದೀವಿ ರೀ. ನಮ್ಮ ಅಕ್ಕ ಅಜ್ಜಿಯ ಮತ್ತು ಪರಿನಪ್ಪ ಎಲ್ಲರೂ ಬಂದಿವಿ ನಾವು ದರ್ಗಾಕ. ಈಗ ನೋಡ್ರಿ ಇಲ್ಲಿ ಶರ್ಬತ್ ಫಾತೆ ಆತ್ರಿ ಇಲ್ಲಿ ಬೀಫ್ ಅತ್ತೆ ನಮ್ಮ ದರ್ಗಾದಾಗ. ಇದನ್ನಿಲ್ಲ ದರ್ಗಾದೊಳಗೆ ಒಂದು 5 ಮಂದಿಗೆ ಹಂಚಿ ಮತ್ತು ನಾವು ಅಲ್ಲಿ ತೊಗೊಂಡು ತಗೋಕೆ ಎಲ್ಲರೂ ಕುಡಿತೀವಿ. ಅದಿಲ್ಲ ನೀರು ರೋಜೆ ಅದೆಲ್ಲ ಇವತ್ತು. ಸಾನಿಯಾ ತೋ ತಬ್ರು ಕೊಡಿ, ವ್ಯಾಪಾರ ಮಾಡಕ್ ನಿಂದ್ರ ಗಟ್ಟಿಯಾಗೆ ಇವತ್ತಾದ್ರೂ ಫುಲ್ ಕದ್ಲ. ಹೌದು, ಹಾಗೆ ಆರಿಪಂದ ಕಣ್ಣು ಹೇಗತ್ತಂತ ಬಂದು ಎಣ್ಣೆಕ್ಕೆ ಮುಕ್ಕಂದ ಹಾಕಿ ಅಪ್ಪ ಮುಕ್ಕ ಹಾರ್ತ. ಇಲ್ಲಿ ನೋಡ್ರಿ ವರ್ಷ ವರ್ಷ ನಮ್ಮ ಪರಿಣಾಪ ಬಳಿ ಹಾಸ್ತಾರೆ, ಇಲ್ಲಿ ಈಗ ಅವರು ಬಳಿ ಹಚ್ಚಿರುತ್ತೆ. ಈಗ ನೋಡ್ರಪ್ಪ, ನಾವು ದರ್ಗಾಕ್ ಹೋಗಿ ಮನೆಗೆ ಬಂದ್ವಿ ನೋಡ್ರಿ. ಹೋಗಿ ಎಲ್ಲ ಪಾತಂಗ್ ಕೊಡಿಸ್ಕೊಂಬಂದಿವಿ ರೀ. ಈಗ ಇನ್ನ ಸ್ವಲ್ಪ ಮನೆಗಿಂದ ಬರೋಬರ ಕೆಲಸ ಮುಗಿಸ್ಕೊಂಡು ಈಗ ಅಂಗಡಿ ಕಡೆ ಹೋಗ್ತೀವಿ ರೀ. ಇವತ್ತಂತರ ಅಂಗಡಿ ಕಡೆ ಫುಲ್ ಗದ್ಲ ರೀ, ನೋಡು ಅಂತ ನೀವು ಎಷ್ಟು ಗದ್ಲ ಇರ್ತದೆ ಅನ್ನೋದು. ಇವತ್ತು ಎಷ್ಟು ಮಂದಿ ಇದ್ರೆ ಸಾಲದಲ್ಲಲ್ಲೇ ಅಂಗಡಿ ಕಡೆ ರೀ, ಈ ಕಡೆನೂ ಕೊಡ್ತಾರೆ ಈ ಕಡೆನೂ ಕೊಡ್ತಾರೆ ರೀ. ಇನ್ನೂ ಅಷ್ಟು ಗದ್ಲಿಲ್ಲ ರೀ, ಈಗ ಅದಕ್ಕೆ ನಾವು ಗದ್ಲ ಆಗಕ್ಕಿಂತ ಮುಂಚೆಗೆನ ಹೋಗಿ ಬಂದ್ಬಿಟ್ಟಿರಿ. ನಾವು ಎಲ್ಲಾರ ರಾತ್ರಿ ಹೋಗ್ತಾರೆ ರೀ ಶರ್ಬತ್ ತೊಗೊಂಡು. ನಾವು ಗದ್ಲ ಸಂಬಂಧ ಈಗ ಮಧ್ಯಾಹ್ನ ಹೋಗಿ ಓದಿಸ್ಕೊಂಬಂದ್ಬಿಟ್ಟಿವಿ ನೋಡ್ರಿ. ಈಗ ಅಪ್ಪ ಏನು ಆಗತ್ತದ ಬಳಿ ಅಪ್ಪಾರ ಆಗತ್ತೆ? ಏ ಚಲೋ ಆದ್ಬಿಡ ಇವಷ್ಟು. ಮತ್ತೆ ಮನೆಗೆ ಇಟ್ಕೊಂಡು ಏನು ಮಾಡ್ತೀವಿ ಬಳಿ? ಮತ್ತೆ ವರ್ಷ ಹಚ್ಚವ್ವ, ಹಚ್ಬೇಕು ಮತ್ತೆ ಹಸಿರು ಬಳಿನ. ಹೌದು, ಆದ್ರೆ ಇವತ್ತು ಬೀಫ್ ಹತ್ತಿ ಮಂದ ಯಾವ ಬಿಸಿಲು ಬಿದ್ದತಿ ಇವತ್ತು. ಹೌದಿಲ್ಲ, ಆರಾಮದಿರ ಆರಾಮದಿರ ನೀವು. ಥ್ಯಾಂಕ್ಸ್ ರೀಪ್ಪ, ಇಲ್ಲೋರು ನಮ್ಮ ಸಬ್ಸ್ಕ್ರೈಬರ್ ಬಂದಾರ್ರಿ. ಹೌದ್ರಿ, ಯಾವ್ರಂದ್ರೆ ಬಂದಿರಿ? ಹೌದೇನ್ರಿ, ಥ್ಯಾಂಕ್ಸ್ ರೀಪ್ಪ. ಖುಷಿ ಆತು ಬಿಡ್ರಿಪ್ಪ. ಸಕ್ಕರೆ ತಗೊಂಡು ಓದಿಸ್ಕೋರಿ. ಹಾ ಇಲ್ಲಿ ಒಳಗೆ ಬೀಫ್ ಹತ್ತಿ ದರ್ಗಾದೊಳಗ್ರಿ ಓದಿಸ್ತಾರ ಓದ್ ಸಂಜನಾ. ಅಲ್ಲಿ ನೋಡ್ರಿಪ್ಪ ಅಲ್ಲಿ ಅಂಗಡಿ ಕಡೆ ಅಂತರ ಎಷ್ಟು ಮಂದಿ ನಿಂತಾರಪ್ಪ ಅಂತ ಹೇಳಿದ್ರ 1, 2, 3, 4, 5 ಮಂದಿ ನಿಂತಾರ ನೋಡ್ರಿ. ಅಲ್ಲಿ 5 ಮಂದಿ ನೋಡಲ್ಲ, ಅದ್ರಾಗ ನೀ ಯಾವ್ದು ಒಬ್ರ? 4 ಮಂದಿ ಹೆಣ್ಮಕ್ಳ, ಒಬ್ಬ ಗಂಡ್ಮಗ, ಹೆಣ್ಮಕ್ಳ ಗಂಡ್ಮಕ್ಳ ಎಲ್ಲಾರು ಕೂಡ ಅಲ್ಲಿ ನಿಂತಾರ ನೋಡ್ರಿಪ್ಪ. ಅಲ್ಲಿ ಅಂಗಡಿ ಕಡೆ ಬಾಳ ಗದ್ಲ. ನಾ ತಗೊಂತೇನಿ ಸುಮ್ ಕುಂದರ ಗಾಳಿ
ಇವತ್ ನೋಡ್ರಪ್ಪ ಇನ್ನೊಂದ್ ಏನ್ ಅಂತ ನಮ್ಮ ತಮ್ಮನಾಗನ ಚಶ್ಮಾ ಬಂದತ್ರಿ ಇವತ್ತ. ಆಬಾ ತಮ್ಮನಾಗ ಚಶ್ಮಾ ಈ ಸರ ಎಲ್ಲ ಎಲ್ಲಾರು ಮೋರನೊಳಗ ಚಶ್ಮಾ ಹಾಕೊಂಡ್ ಮಾಡೋದಾಗೈತಿ. ಸ್ಪೆಷಲ್ ಅದ ನಿಮ್ದು ಪಲ್ಟಿಗ ಐತೆ ಹಂಗ ಅನ್ಬಾರ್ದು ಸುಮ್ ಕುಂದ್ರೆ ಐತಂತ ಮನ್ಯಾಗ. ಓ ಸೂಪರ್ ಸಪಿಯ ಇವತ್ ನೀ ಬಂದಿ ವ್ಯಾಪಾರ ಮಾಡಕ ಹೌದನ ಅವ್ರಿಗೆ ನೀನು ಕಂಪ್ನಿ ಕೊಡಕ ಹೌದನ ಒಟ್ಟ ಹಂಗ ನಿನ್ನ ಅವರು ಅವ್ರಿಗೆ ನೀನು ಮಾಡ್ಕೊಂತ ಮತ್ತೆ ವ್ಯಾಪಾರ ಮಾಡೋದ್ ಇದ್ರ ಮಾಡಿಗಿಡ್ರಿ ನೋಡ. ಹ್ಮ್ ಮತ್ತ ಉದ್ದಾರ ಮಾಡಿ ಹೋಗ್ಬೇಕು ನೀವು ಹಂಗ ಹೋಗಕ್ ಕೈ ಬಿಡಲ್ಲ ನಾವು ಕೊಡ ಸರ್ ಸುಮಂದ್ರ ಅಲ್ಲಿ ಸಪೆ ಹಾಕದ ನೋಡ ಆಗಿ ಬತ್ತ ಗಲ್ಲೆ ಕಡೆ ನಿಂತಾಳ ಏನ್ ಬೇಕಂದ್ರೆ ಆಕಿ ಕೇಳ ಅಲ್ಲಿ ಸ್ವಲ್ಪ ತಗೊಂಡ್ ಸುಮ್ ಕುಂದ್ರ ಅಲ್ಲೋ ಏನ ಬೇಡ ಅಂತೇನೋ ಕೊಡ್ಸ ದೊಡ್ಡದ್ ಕೊಡ್ಸ ಅಂತ ಏನ ಮತ್ತೇನ್ ಕೊಡ್ಸ ಹೇಳಕ್ ಈಗ ಪಿಪಿ ಬಾವ್ ಬಾವ್ ಅಂತ ಹುಡ್ಕೊಂತ ಕಡ ಕೊಡ್ಸೇನಂತ ಹೇಳ ಒಂದ್ ಮಾತು ಕೇಳ್ಬೇಕಮ್ಮನ ನೀ ಮಾಡಿ ಹಂಗ್ ಮಾಡ್ಬಿಡುವ ಅವ್ರಿಗೊಂದ್ ಮಾಡ್ಬೇಕಂತ ನೋಡ ಸನಿಯ ಹೆಂಗದ ಏಪರ್ ಜೋರೈತೆ ಜೋರೈತೆ ಮಾಡ್ ಮಾಡ್ರಿ ಏ ಎಲ್ಲಾರು ಚಶ್ಮಾ ಹಾಕೊಂಡ್ ಮಸ್ತ್ ನಿಂತಿರ್ ಬಿಡ ಕಲರ್ ಕಲರ್ ಚಶ್ಮಾ. ಈಗ ಟೈಮ್ ಎಷ್ಟಾಗೈತ್ರಿಪ್ಪ ಅಂತ ಹೇಳಿದ್ರೆ 6:30 ಆಗೈತ್ರಿ. ನೀವು ನೋಡ್ಬೋದ ಸಿಕ್ಕಾಪಟ್ಟಿ ಮಂದಿ ಬರಾಕತ್ತಾರ ಇಲ್ಲಿ ದರ್ಗಾಂಕ. ಈ ಒಂದು ವಿಶೇಷವಾದ ಮಾತು ಏನ್ರಿಪ್ಪ ಅಂತ ಹೇಳಿದ್ರೆ ನೋಡ್ರಿ ನಮ್ದು ಇರೋದು ಅಂಗಡಿ ಬಂದ್ ಆದ್ರೆ ಅಂಗಡಿಗೆ ಸಂಭಾಸಾಕ ಅಂಗಡಿಗೆ ವ್ಯಾಪಾರ ಮಾಡಾಕ ಇಲ್ಲಿ 10 ಜನ ಆಗ್ಯಾರ ನೋಡ್ರಿ. 10 ಬರೋಬ್ಬರಿ 10 ಇಲ್ಲಿ ಇದೊಂದು ಅಂಗಡಿ ಹೋದ್ರಿ ನಮ್ದು ಅದೊಂದು ಅಂಗಡಿ ಹೋದ ಅದೊಂದು ಅಂಗಡಿ ಹೋದ 3 ಅಂಗಡಿ ನಮ್ಮ ಅದಾವ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು ಈಗ ಬಹಳಷ್ಟು ಮಂದಿ ಬಂದಾರ ಸಕ್ಕರೆ ತೊಳಾಕತ್ತಾರೆ. ಗದ್ದಲ ಅಂತೂ ಸಿಕ್ಕಾಪಟ್ಟೈತಿ. ಆಮ್ಯಾಗ ನೋಡ್ರಲ್ಲಿ ಈಗ ಪಾಳೆ ಹಚ್ಚಾರ್ರಿ. ಈಗ ಬರ್ತಾ ಬರ್ತಾ ಪಾಳೆ ಎಲ್ಲಿಗೆ ಬರ್ತೈತ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ಅಂಗಡಿ ಮುಂದೆ ಬರ್ತೈತ್ರಿ ಪಾಳೆ. ಈಗ ಅದೇ ಸೊ ಈಗಂತೂ ಮಳೆ ಸ್ಟಾಪ್ ಆಗೈತ್ರಿ. ಮಳೆ ಇಲ್ಲ ಅಂತ ಹೇಳಿದ್ರೆ ಗದ್ದಲ ಅಂತೂ ಆಗೇ ಹಾಕೈತಿ. ನೀವು ನೋಡ್ಬೋದು ಈಗ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.